ಸರ್ಕಾರದ ಆದೇಶದಂತೆ ಕೋವಿಡ್ ನಿಯಮಗಳನ್ನು ಪಾಲಿಸಿ ನೇಮ, ಉತ್ಸವ, ಜಾತ್ರೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ನೀಡಿದ ಸುತ್ತೋಲೆಯನ್ನು ಹಿಂಪಡೆಯಲು ಧಾರ್ಮಿಕ ಕಾರ್ಯಕ್ರಮಗಳಿಗೆ 200 ಮಂದಿಯವರೆಗೆ ಭಾಗವಹಿಸಿ ವೈದಿಕ ಧಾರ್ಮಿಕ ಕಾರ್ಯಕ್ರಮ ನಡೆಸಲು ಅನುಮತಿ ಸಿಗಬೇಕೆಂದು ಆಗ್ರಹಿಸಿ ಮಾನಿಲ ಶ್ರೀಗಳ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಯವರು ಮುಖ್ಯಮಂತ್ರಿಗಳವರ ಆದೇಶವನ್ನು ಪಾಲಿಸಿ ಮುಂದಿನ ನಿರ್ಣಯ ತೆಗೆದುಕೊಳ್ಳುವ ಭರವಸೆವಿತ್ತರು. ನಿರ್ಬಂಧಗಳನ್ನು ಹಾಕಿರೋದು ಯಾವುದು ಕೂಡ ಜಿಲ್ಲಾ ಮಟ್ಟದಲ್ಲಿ, ಈಗ ಮಿನಿಸ್ಟರ್ ಕೂಡ ಪ್ರೋಗ್ರಾಮ್ ಮಾಡಿ ಹೇಳ್ತಾ ಇರೋದು ಎಷ್ಟು ಜಾತ್ರೆ ಎಷ್ಟು ಸಮಾವೇಶ ಧಾರ್ಮಿಕ ನಿಲ್ಸಿದ್ರಿ ಅಂತ. ನಾನು ನಿಮ್ಗೆ ಹೇಳೋದು, ನಿಮ್ಮ ಪವರನ್ನ ಯೂಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ನಮ್ಗೆ ಏನಾದ್ರು ಒಂದು ಎಕ್ಸೆಪ್ಷನ್ ಕೇಳಿದ್ರೆ ನಾವು ನೋಡ್ಬೋದು. ನಮ್ಮ ಹಂತದಲ್ಲಿ ನಾವು ಅದನ್ನ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಆಗಲ್ಲ. ನೀವು ಸರ್ಕಾರದ ಹಂತದಲ್ಲಿ ಕಮ್ಯುನಿಕೇಟ್ ಮಾಡಿ ಅಲ್ಲಿ ನೀವು ಇದರೊಳಗಡೆ ಹಿಂಗೆ ಆಗಿರೋದಕ್ಕೆ ನಿಮ್ಗೆ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರೆ ನಾವು ನನ್ನ ಹಂತದಲ್ಲಿ ನಾನು ಒಂದು ಇದರೊಳಗಡೆ ಇದ್ದ ನಾನು ಭೇದಭಾವ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಈಗಲೂ ಕೂಡ ಅವ್ರು ಕೇಳ್ತಾ ಇರೋದು, ಇನ್ನೂ ನೀವು ಕಂಟ್ರೋಲ್ ಮಾಡಿಲ್ಲ, ಎಷ್ಟು ಕೇಸ್ ಬುಕ್ ಮಾಡಿದಿರಾ, ಎಷ್ಟು ಇದರೊಳಗಡೆ ಮಾಡಿದಿರಾ ಅಂತ ಕೇಳ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್, ನೀವು ಅದಕ್ಕೆ ನಿಮ್ಮ ಪವರನ್ನು ನಿಮ್ಮ ಇದನ್ನ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಕಾರದ ಹಂತದಲ್ಲಿ ಮಾತಾಡಿ ರಿಲ್ಯಾಕ್ಸೇಷನ್ಗೆ ನಾನಲ್ಲ, ನಾನು ಹೇಳ್ತಾ ಇರೋದು ನೀವು ಅಂದ್ರೂ ಕೂಡ ಇದ್ದೀರಿ. ನೀವು ಅದನ್ನೇ ಹೇಳ್ತಾ ಇರೋದು, ನಾನು ಸರ್ಕಾರದ ಬಂದಿರುವಂತ ನಿರ್ಧಾರ ನಾನು ಹೇಳ್ತಾ ಇದ್ದೀನಿ. ನೀವು ನನ್ನ ಹತ್ರ ನೀವು ಎಷ್ಟು ಆಲ್ಸಿ ಮಾಡಿದ್ರೆ ಕೂಡ ನನ್ನ ಪರ್ಮಿಷನ್ ಕೊಡೋದಕ್ಕಾಗಲ್ಲ. ಅವೇನಾಗುತ್ತೆ, ಕೆಲವೊಂದು ವಿಷಯಗಳನ್ನ ನಮ್ಮ ಹಂತದಲ್ಲಿ ನಾವು ಮಾಡುವಂತದ್ದಲ್ಲ. ಈಗ ಎರಡನೇ ವೇವ್ ನ ತಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಇರೋಗಳ ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಕೆಲವೊಂದು ಡೈರೆಕ್ಷನ್ಸ್ ಗಳನ್ನ ಬಂದಾಗ ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಅದು ಜಿಲ್ಲಾಧಿಕಾರಿ ನನ್ನ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ನಿರ್ಧಾರ ಮಾಡಿರೋದನ್ನ ಜಿಲ್ಲಾ ಮಟ್ಟದಲ್ಲಿ ನಾನು ಸಡಲ ಮಾಡೋದಕ್ಕೆ ಆಗಲ್ಲ. ರಾಜಕೀಯಕ್ಕೆ 200 ಜನ ಮಾಡಬಹುದು, ರಾಜಕೀಯಕ್ಕೆ 200 ಜನ ಮಾಡಿದ್ರೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ 200 ಜನ ಹಾಗೆ ಹೇಳ್ತಾ ಇರೋದು ಅಂತ ಹೇಳಿಬಿಡಿ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾನಿಲ ಶ್ರೀಗಳು, ಇದೀಗ ನಿಗದಿಪಡಿಸಿರುವ ಧಾರ್ಮಿಕ ಕಾರ್ಯಕ್ರಮಗಳು ರದ್ದುಪಡಿಸಿದರೆ ಆಧ್ಯಾತ್ಮಿಕವಾದ ಅನಾಹುತಗಳಾಗುವ ಸಾಧ್ಯತೆಗಳಿದ್ದು ಕೋವಿಡ್ ನಿಯಮ ಪಾಲಿಸಿ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದೇನೆ ಎಂದರು. ಧಾರ್ಮಿಕ ಕ್ಷೇತ್ರಗಳನ್ನು ನಡೀತಾ ಇತ್ತು, ಬೇರೆ ಬೇರೆ ಕಾರ್ಯಕ್ರಮಗಳು, ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇತ್ತು. ಧಾರ್ಮಿಕ ಆಚರಣೆ ಅಂತ ಹೇಳಿದ್ರೆ ಅದು ಸಾಂಪ್ರದಾಯಿಕವಾಗಿ ವಿಧಿವತ್ತಾಗಿ ನಡೆಯತಕ್ಕಂಥ ಕಾರ್ಯಕ್ರಮ. ಅದು ಒಂದು ಸಲ ಪ್ರಾರಂಭಿಸಿದ ಅದನ್ನು ಕೂಡಲೇ ಇವತ್ತು ನಾಳೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಿಲ್ಲಿಸುವಂಥ ಕಾರ್ಯಕ್ರಮವೂ ಅಲ್ಲ. ಪೂರ್ವೋಚಿತವಾಗಿ ಅದಕ್ಕೆಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು ಅಂದರೆ ಪೂರ್ವೋಚಿತವಾಗಿ ಅದಕ್ಕೆ ಶಾಸ್ತ್ರೀಯವಾದಂಥ ಕೆಲವು ಆಚರಣೆಗಳಿರ್ತದೆ, ಅದು ಆಚಾರಬದ್ಧವಾಗಿ ನಡೆಯುವಂಥ ಕಾರ್ಯಕ್ರಮ. ಅದರಲ್ಲಿ ಏನಾದರೂ ವೈಪರೀತ್ಯ ಬಂದರೆ ಅದು ಇಡೀ ಸಮಾಜಕ್ಕೂ ದೇಶಕ್ಕೂ ಆಘಾತ ಕೊಡುವ ಸಂಕಷ್ಟ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ನಿನ್ನೆ ತಾನೇ ಸರ್ಕಾರ ಧಾರ್ಮಿಕ ಕ್ಷೇತ್ರದ ಆಚರಣೆಗಳನ್ನೆಲ್ಲ ನಿಲ್ಲಿಸಬೇಕು, ಬೇರೆ ಮಂಗಳ ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮಗಳು ಜನ ಸೀಮಿತ ಮಟ್ಟದಲ್ಲಿ ಆಚರಣೆ ಮಾಡಬಹುದು ಅಂತ ಹೇಳುವಂಥ ಮಾತಿತ್ತು. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಧ್ವಜಾರೋಹಣ ಆಗಿ ಜಾತ್ರೆಗಳು ಉತ್ಸವಗಳೆಲ್ಲ ನಡೀತಾ ಇದೆ. ಅದರ ಮಧ್ಯದಲ್ಲಿ ಧಾರ್ಮಿಕತೆ ಎಲ್ಲ ನಿಲ್ಲಿಸಬೇಕು ಅಂತೇಳಿ ಧ್ವಜಾರೋಹಣ ಆಗುವಂಥ ಕಾರ್ಯಕ್ರಮ, ಧ್ವಜಾರೋಹಣ ಆವರಣ ಮಾಡಿ ಇಳಿಸುವಂಥ ಕಾರ್ಯಕ್ರಮ ತನಕ ಅದು ಒಂದಕ್ಕೊಂದು ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳು. ಇವತ್ತು ಸರ್ಕಾರದ ಕೆಲವು ಧೋರಣೆಗಳು ಎಲ್ಲ ನಿಲ್ಲಿಸಬೇಕು, ಧಾರ್ಮಿಕ ಕಾರ್ಯಕ್ರಮಗಳೇ ಆಗಬಾರ್ದು ಅಂತ ಹೇಳಿದರೆ ಅದು ಸಮಂಜಸವಾದ್ದಲ್ಲ. ಅದಲ್ಲದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ, ಸಾವಿನ ಸಂಖ್ಯೆಯು ಕಡಿಮೆ ಇದೆ. ಎರಡನೇದಾಗಿ ಆರೋಗ್ಯವನ್ನು ಕಾಪಾಡುವಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಆರೋಗ್ಯವನ್ನು ಕಾಪಾಡುವಲ್ಲಿ ಮತ್ತು ಶಾಂತಿಯನ್ನು ನೆಲೆಸಬೇಕನ್ನುವಂಥ ಪ್ರಯತ್ನದಲ್ಲಿರುವಂಥದ್ದು ಇಷ್ಟು ವರ್ಷದಿಂದ ಇತಿಹಾಸದಲ್ಲಿ ನಡ್ಕೊಂಡು ಬರ್ತಾ ಇದೆ.
ಭಾಳಷ್ಟು ದೈವಿಕ ಧಾರ್ಮಿಕ ಕಾರ್ಯದಲ್ಲಿ ದೈವಿಕತೆಗೆ ಭಾಳಷ್ಟು ಮಹತ್ವವನ್ನು ಕೊಟ್ಟಂಥ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಪರಶುರಾಮ ಷಷ್ಠಿ ಅಂತ ಪ್ರಚಲಿತವಾಗಿ ಅದಕ್ಕೆ ಮಹತ್ವ ಇದೆ. ಅಂಥ ವಿಶೇಷವಾದಂಥ ಮಹತ್ವವಿರತಕ್ಕಂಥ ಈ ಆರಾಧನೆಗಳಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯವಹಾರ ಆಗಲಿ ಅಥವಾ ಅಲ್ಲದೆ ಜೀವನ ಪದ್ಧತಿಯಲ್ಲಿ ಆಗಲಿ ಅಥವಾ ನಡವಳಿಕೆಯಲ್ಲಿ ಆಗಲಿ ಸಂಸ್ಕಾರದಲ್ಲಿ ಭಾಳಷ್ಟು ಮಹತ್ವ ಕೊಟ್ಟಂಥ ಆಚರಣೆಗಳು ಈ ಧಾರ್ಮಿಕ ಆರಾಧನೆಗಳು. ಇದನ್ನು ಯಾವುದೇ ಕಾರಣಕ್ಕೆ ತಟಸ್ಥಗೊಳಿಸಬೇಕು ಅಂತ ಹೇಳುವಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳೇ ಆಗಬಾರ್ದು ಅಂತ ಹೇಳುವುದು ಇದು ಔಚಿತ್ಯಪೂರ್ಣವಲ್ಲ. ಇದು ಭಾಳಷ್ಟು ಯೋಚಿಸಬೇಕಾದಂಥ ಅಧಿಕಾರಿಗಳಿರ್ಬೋದು, ಸರ್ಕಾರದ ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ಅಧಿಕಾರಕ್ಕಿಂತ ದೊಡ್ಡದು ದೈವಿಕವಾದಂಥ ಸ್ಥಾನಮಾನಕ್ಕೆ ಕೊಡತಕ್ಕಂಥ ಮಹತ್ವ, ಅವರವರ ಸ್ಥಾನಮಾನವನ್ನು ಬೆಳೆಸಿಕೊಡತಕ್ಕಂಥ ಕರ್ತವ್ಯ ನಿಭಾಯಿಸತಕ್ಕಂಥ ಸಂದರ್ಭದಲ್ಲಿ ದೈವಿಕವಾದಂಥ ಹಿನ್ನೆಲೆಯನ್ನು ಹರ್ತು ಆ ಕಾರ್ಯಭಾಗಕ್ಕೆ ಹೋಗುವಂಥದ್ದು ಭಾಳಷ್ಟು ಮುಖ್ಯ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪುವೆಲ್ ಮಾತನಾಡಿ, 200 ಜನರವರೆಗೆ ಅವಕಾಶ ನೀಡಬೇಕು, ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ, ಧಾರ್ಮಿಕ ಕೇಂದ್ರಗಳು ಪೂಜಾ ವಿಧಿವಿಧಾನಗಳನ್ನು ನಡೆಸಲು ಅನುಮತಿ ನೀಡುವ ಭರವಸೆ ಇದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವಿಶೇಷವಾಗಿ ಈ ಸಮಯದಲ್ಲಿ ಕೋಲ ನೇಮೋತ್ಸವ, ಜಾತ್ರೆಗಳು, ಬ್ರಹ್ಮ ಕಲಸ, ಬೇರೆ ಬೇರೆ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಆಗುವ ಈ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ಸಾಕಷ್ಟು ಮುಂಚೆನೇ ಮಾಡಿರ್ತಾರೆ. ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಕಾರ್ಯಕ್ರಮಗಳ ಯೋಜನೆ ಮತ್ತು ದೈವಸ್ಥಾನ ದೇವಸ್ಥಾನಗಳಲ್ಲಿ ವೈದಿಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳ ಯೋಜನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಾಕಷ್ಟು ಮುಂಚೆನೇ ಯೋಚನೆ ಮಾಡಿರ್ತಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ನಿಷೇಧ ಮಾಡಿಸುವುದು ಇದು ಸರಿಯಲ್ಲ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೀವು ಹೇಗೆ ರಾಜಕೀಯ ಕಾರ್ಯಕ್ರಮಕ್ಕೆ 200 ಸಂಖ್ಯೆಯೊಳಗೆ ಸೀಮಿತವಾಗಿ ಅವಕಾಶ ಕೊಟ್ಟಿದ್ದೀರಿ ಅಥವಾ ಮದುವೆ ಸಮಾರಂಭಗಳಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರಿ, ಅದೇ ರೀತಿಯಲ್ಲಿ ಧಾರ್ಮಿಕ ಆಚರಣೆ ಏನಿದೆ, ಧಾರ್ಮಿಕ ಕಾರ್ಯಕ್ರಮಗಳೇನಿದೆ, ಅದಕ್ಕೆ ಕೂಡ ನೀವು ಅವಕಾಶವನ್ನು ಕೊಡಬೇಕು. ಯಾವುದು ಕೋವಿಡ್ ನಿಯಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿಯಮಗಳು ಏನಿದೆ, ಆ ನಿಯಮವನ್ನು ಅನುಗುಣವಾಗಿ ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅದೇ ರೀತಿ ಆದೇಶವನ್ನು ಇಟ್ಕೊಂಡು ಎಲ್ಲ ದೈವಸ್ಥಾನ ದೇವಸ್ಥಾನಗಳು ಅದಕ್ಕೆ ತಯಾರಾಗಿದೆ. ಈಗಾಗಲೇ ಸುಮಾರು 15 ದೇವಸ್ಥಾನಕ್ಕಿಂತಲೂ ಹೆಚ್ಚು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಹ್ಮ ಕಲಶೋತ್ಸವ ಮುಂದಿನ ವಾರದಲ್ಲಿ ನಡೆಯಲಿದೆ. ಅದೇ ರೀತಿ ನಾಡ್ದು 21ನೇ ತಾರೀಕು ರಾಮನವಮಿ ಕಾರ್ಯಕ್ರಮ ಇದೆ. ಇದು ಎಲ್ಲ ಭಜನಾ ಮಂದಿರ ಎಲ್ಲ ಗ್ರಾಮಗಳಲ್ಲಿ ಈ ರಾಮನವಮಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೆ ಕೋಲ ನೇಮೋತ್ಸವಗಳು ಈಗಾಗಲೇ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನಿಲ್ಲಿಸಬಾರ್ದು, ಇದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಯಮುನಾ ಬಿಲ್ಡರ್ಸ್ ಮಾಲಕ ಪುರುಷೋತ್ತಮ ಶೆಟ್ಟಿ, ಕೋಡಿಂಬಾಡಿ ಮಹಿಷ ಮರ್ದಿನಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಅಶೋಕ್ ರೈ, ಧಾರ್ಮಿಕ ಮುಂದಾಲು ಪುರುಷೋತ್ತಮ ಎಚ್ಕೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮೋನಪ್ಪ ಭಂಡಾರಿ, ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಗೋಪಾಲ್ ಕುತ್ತಾರ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು.